हेलो स्टूडेंट्स, वेलकम टू माय चैनल मैथ्स इजी। एक्सरसाइज 11.4 ನಲ್ಲಿ ಅಪ್ ಟು 4th ಮೇನ್ ವರೆಗೂ ನಾವು ಪ್ರಾಬ್ಲಮ್ ಅನ್ನು ಕಲ್ತ್ಕೊಂಡಿದ್ವಿ। 5th ಮೇನ್ ನಲ್ಲಿ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದರ ಬಗ್ಗೆ ನೋಡೋಣ। ದ 5th ಮೇನ್ ನಲ್ಲಿ ದ ಫಸ್ಟ್ ಕ್ವೆಶ್ಚನ್ ಇಸ್ ಲೈಕ್ ದಿಸ್। ಕೊಸೆಕ್ ಥೀಟಾ ಮೈನಸ್ ಕಾಟ್ ಹೋಲ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಇದೆ। ಅಂದ್ರೆ ಇದರಲ್ಲಿ ಎರಡು ಎಡಭಾಗ ಮತ್ತು ಬಲಭಾಗ ಅಂಡ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ಗೆ ಈಕ್ವಲ್ ಆಗಿರ್ಬೇಕಂತ ತೋರಿಸ್ಬೇಕಂತ ಹೇಳಿದ್ದಾರೆ। ಆ ರೀತಿನೇ ಲೆಕ್ಕಗಳಿವು। ನಾವು ಎಲ್ ಎಚ್ ಎಸ್ ಏನಿದೆ ಅದನ್ನ ಆರ್ ಎಚ್ ಎಸ್ ಆಗಿ ತೋರಿಸೋಣ। ಓಕೆ, ದ 5th ಕ್ವೆಶನ್ ಇಸ್ ಲೈಕ್ ದಿಸ್। ಎಕ್ಸಸೈಸ್ 11.4 ದ 5th ಮೇನ್ ಕೋಸಿಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಓದ್ತಾನೆ। ಇದರಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಎಲ್ ಎಚ್ ಎಸ್ ಅಂತ ನಾನು ಎಲ್ ಎಚ್ ಎಸ್ ಬರ್ಕೊಳ್ತಾ ಹೋಗ್ತೀನಿ। ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕೋಸಿಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್। ಇದನ್ನ ನಾವು ಬಲಗಡೆ ಏನಿದೆ ಅದನ್ನು ತೋರಿಸ್ಬೇಕಾಗತ್ತೆ। ಈಗ ಕೋಸಿಕ್ ಥೀಟಾನ ನಾನು ನಿಮ್ಗೆ ಗೊತ್ತಿದೆ, ಕೋಸಿಕ್ ಥೀಟಾ ಇಸ್ ವಾಟ್ 1 ಮೈನಸ್ ಸೈನ್ ಥೀಟಾ, ಹಾ ಕಾಟ್ ಥೀಟಾ ಇಸ್ ವಾಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ। ನೋಡಿ ಇವನ್ನೆಲ್ಲ ಬಹ್ಯಾಟ್ ಮಾಡಿರ್ಬೇಕು, ಈ ರೀತಿ ಚೇಂಜ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆ। ನಿಮಗೆ ಟ್ರಿಕ್ಸ್ನಲ್ಲ ನಿಮ್ಗೆ ಹೇಳಿದ್ದೀನಿ, ಕಾಸ್ ಕೋಸಿಕ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಥೀಟಾ, ಇವೆಲ್ಲ ಬಹ್ಯಾಟ್ ಆಗಿರ್ಬೇಕು। ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಓಕೆ। ಈಗ ಎಲ್ ಸಿ ಎಂ ತಗೋಬೇಕು, ಇದು ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಹೋಲ್ ಸ್ಕ್ವೇರ್ ಐ ವಿಲ್ ರೈಟ್ ಆಸ್ ಇಟ್ ಈಸ್ ಓಕೆ। ಐ ವಿಲ್ ಟೇಕ್ ದ ಎಲ್ ಸಿ ಎಂ ಸೈನ್ ಥೀಟಾ, ಸೈನ್ ಥೀಟಾ ಸೈನ್ ಥೀಟಾ ಗೆಟ್ ಕ್ಯಾನ್ಸಲ್ಡ್, ಯಾಕಂದ್ರೆ ಇವೆರಡು ಸೈನ್ ಥೀಟಾ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಏನಿದೆ ಅದನ್ನ ಬರೆದ್ರೆ ಆಯ್ತು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಓದ್ತಾನೆ ಓಕೆ। ಐ ವಿಲ್ ಅಪ್ಲೈ ಸ್ಕ್ವೇರ್ ಆನ್ ಬೋತ್ ಸೈಡ್, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸ್ಕ್ವೇರ್ ಆಡ್ ಮಾಡ್ತೀನಿ। 1 ಮೈನಸ್ ಕಾಸ್ ಹೋಲ್ ಸ್ಕ್ವೇರ್ ಥೀಟಾ ಓಕೆ ಅಂಡ್ ದೆನ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಓದ್ತಾನೆ, ಸೈನ್ ಸ್ಕ್ವೇರ್ ಥೀಟಾಕ್ಕೂ ಸ್ಕ್ವೇರ್ ಆಡ್ ಮಾಡಿದ್ದೀನಿ। ಅಂಡ್ ನಾವು ಐ ವಿಲ್ ರೈಟ್ ಸ್ಪ್ಲಿಟ್ ಮಾಡ್ತೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಈ ರೀತಿ ಬರ್ತೀನಿ, 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಎರಡು ಸಲ ಬರ್ತಿದ್ದೀನಿ, ಯಾಕಂದ್ರೆ ಸ್ಕ್ವೇರ್ ಇದೆ। ಈ ಸೈನ್ ಸ್ಕ್ವೇರ್ ಥೀಟಾಗ ನಿಮ್ಗೆ ಗೊತ್ತಿದೆ, ನಿಮ್ಗೆ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಈಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಓದ್ತಾನೆ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ। ಈಗ ಯಾಕೆ ಹೇಳಿ, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯಲ್ಲಿ ಇದು ಬರ್ತಾ ಹೋಗುತ್ತೆ ಓದ್ತಾನೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಓಕೆ। ಅಂಡ್ ದೆನ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ, ನಾನು ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಬರೆದಿದ್ದೀನಿ ಓಕೆ। ಇದು ಐ ವಿಲ್ ರೈಟ್ 1 ಮೈನಸ್ ಕಾಸ್ ಥೀಟಾ ಆಸ್ ಇಟ್ ಈಸ್, 1 ಮೈನಸ್ ಕಾಸ್ ಥೀಟಾ ಆಸ್ ಇಟ್ ಈಸ್ ಓಕೆ। ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಯಾಕಂದ್ರೆ 1 ಅನ್ನು ಯಾವ ರೀತಿ ಬರ್ಬೋದು, ಸ್ಕ್ವೇರ್ ಅನ್ಬೋದಲ್ವಾ, ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ಕೋಬಹುದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, 1 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ। 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಓಕೆ। ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎ ಪ್ಲಸ್ ಬಿ ಎ ಮೈನಸ್ ಬಿ, 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಗೆಟ್ ಕ್ಯಾನ್ಸಲ್ಡ್, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಓಕೆ। 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ, ಯಾಕಂದ್ರೆ ನಮಗೆ ಇವೆರಡು ಕ್ಯಾನ್ಸಲ್ ಆದಾಗ ಉಳಿಯುತ್ತೆ, ಹಂಗಾಗಿ ದಿಸ್ ಈಸ್ ಆರ್ ಎಚ್ ಎಸ್ ಓಕೆ। ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಓಕೆ। ದಿಸ್ ಇಸ್ ದಿ ಆನ್ಸರ್ ಫಾರ್ ದಿ 5th ಪ್ರಾಬ್ಲಮ್। ನಿಧಾನಕ್ಕೆ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಯಾಕೆ ಚೇಂಜ್ ಮಾಡ್ತೀನಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು। ಸೈನ್ ಸ್ಕ್ವೇರ್ ಥೀಟಾ ಅಂದ್ರೇನು, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಅದನ್ನ ನೀವು ಬಹ್ಯಾಟ್ ಮಾಡಿರ್ಬೇಕು। ಆಮೇಲೆ ಇದನ್ನ ಗೊತ್ತಿರಬೇಕು ನಿಮಗೆ, ಕೊಸೆಕ್ ಥೀಟಾ ಅಂದ್ರೆ ಏನು, 1 ಡಿವೈಡ್ ಬೈ ಸೈನ್ ಥೀಟಾ ಮೈನಸ್ ಕಾಟ್ ಥೀಟಾ ಅಂದ್ರೆ ಏನು, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಇವು ನಿಮಗೆ ಗೊತ್ತಿರಬೇಕು ಓಕೆ। ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, ದ 6th ಪ್ರಾಬ್ಲಮ್। ವಾಟ್ಸ್ ದ 6th ಪ್ರಾಬ್ಲಮ್ ಸೇಸ್, ಸಾರಿ 6th ಪ್ರಾಬ್ಲಮ್ ಅಲ್ಲ, 5th ಮೇನ್ ಅಲ್ಲೇ ಒಂದು 8th ಪ್ರಾಬ್ಲಮ್ ಇದಾವೆ, ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ। ಸೆಕೆಂಡ್ ಪ್ರಾಬ್ಲಮ್ ಇಸ್ ವಾಟ್, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಓಕೆ ಇಸ್ ಈಕ್ವಲ್ ಟು 2 secant a। ಇದನ್ನ ಕೊಟ್ಟಿದ್ದಾರೆ, ದಿಸ್ ಇಸ್ ಎಲ್ ಎಚ್ ಎಸ್ ಅಂಡ್ ದಿಸ್ ಇಸ್ ಆರ್ ಎಚ್ ಎಸ್, ಎಲ್ ಎಚ್ ಎಸ್ ಈಕ್ವಲ್ ಟು ವಾಟ್, ಆರ್ ಎಚ್ ಎಸ್ ಓದ್ತೇನೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್। ಈಗ ಅವಾಗ ಏನ್ ಮಾಡ್ಬೇಕು, ಎಲ್ ಎಚ್ ಎಸ್ ಏನಿದೆಯೋ ಅದನ್ನು ಬರ್ಕೊಳ್ಳೋಣ, ಎಲ್ ಎಚ್ ಎಸ್ ಐ ವಿಲ್ ರೈಟ್ ದ ಸೊಲ್ಯೂಷನ್ ಡೈರೆಕ್ಟ್ಲಿ, ಎಲ್ ಎಚ್ ಎಸ್ ಈಕ್ವಲ್ ಟು ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ
वन प्लस सैन ए डिवेड बै कॉस ए ओतने एल एच एस ना रीति नोड़े रीति नोड़ नमेन एलसीएम तक ओतने एलसीएम तक ओके एलसीएम तक वन प्लस सैन ए मतन कॉस ए कॉस ए ओके नोड़ी वन प्लस सैन ए कॉस ए इज दि एलसीएम वन प्लस सैन ए वन प्लस सैन ए गेट कैंसल व्हाट्स रिमेनिंग कॉस ए रिमेनिंग कॉस ए टू कॉस ए कॉस स्क्वायर ए वन प्लस सैन ए वन प्लस सैन ए गेट कैंसल व्हाट इज रिमेनिंग कॉस ए रिमेनिंग कॉस ए इंटू कॉस ए कॉस स्क्वायर ए प्लस इज प्लस कॉस ए गेट कैंसल व्हाट्स रिमेनिंग वन प्लस सैन ए इज रिमेनिंग वन प्लस सैन ए इंटू वन प्लस सैन ए होल स्क्वायर वन प्लस सैन ए होल स्क्वायर ओतने आगे मेले ना फार्मुला यूज मे कॉस स्क्वायर ए विल राइट एज इट इज ओके दिस इज इन द फॉर्म ऑफ ए प्लस बी होल स्क्वायर ए प्लस बी होल स्क्वायर ऐन ए स्क्वायर प्लस टू ए बी टू ए अंदर वन बी अंदर सैन ए टू ए बी प्लस बी स्क्वायर अंदर सैन स्क्वायर ए जगह वन बी जगह सैन सैन ए डिवाइडेड बाय ओके आई विल राइट वन प्लस सैन ए एज इट इज कॉस ए एज इट इज ओके and now I will write these two akka pakka barkoltini ivaradanna akka pakka barkoltini yakandre helti nimge cos square a plus sin square a nodi ivaradu akka pakka barkondidini 1 square andre 1 plus 2 ones are 2 2 sin a divided by 1 plus sin a cos a kekade degide age barthidini ee nodi idr value est nodi cos square a sin square a value est 1 you know that cos square a plus sin square a is value is 1 and 1 is 1 itself 2 sin a divided by 1 plus sin a and cos a okay illi yak 1 bantido illi nodi cos square a plus sin square a is equal to 1 complementary angles ट्रिग्नोमेट्रिक आइडेंटिटीज़ नोडी निम्हे बरसद ना कॉस स्क्वायर ए प्लस साइन स्क्वायर इज इक्वल टू 1 हांगागी इदिष्टु वैल्यू एष्टु बरुत्ते 1 बरुत्ते ओके 1 प्लस 1 इज वाट 2 2 प्लस 2 साइन ए डिवाइडेड बाय 1 प्लस साइन ए कॉस ए ओतने 1 प्लस साइन ए इज कॉस ए ओके एंड आई विल टेक 2 एज कॉमन हियर इल्ली 2 कॉमन तगद्रे एनु उळितु नोडि 2 1s ओके टू वर्गे बंद इन उतु सैन ए उतु डिवेड बै वन प्लस सैन ए इंटू कॉस ए इंटू कॉस ए वन प्लस सैन ए वन प्लस सैन ए गेट कैंसल टू डिवेड बै कॉस ए टू वन बै कॉस ए अंदर सीकेंट ए वन बै कॉस ए टू हे बर्तनी वन बै कॉस ए अंदर सीकेंट ए दट वै टू सीकेंट ए टू सीकेंट दिस इज आर एच एस